ನನ್ನ ಹೆಸರು ರೋಹನ್. ಕಂಪ್ಯೂಟರ್ನಿಂದ ನಾವು ಯಾವ ಯಾವ ಸೇವೆಗಳನ್ನು ಪಡೆದುಕೊಳ್ಳಬಹುದೆಂದು ನನಗೆ ತಿಳಿಸಿಕೊಡುವಿರಾ? ಓಹ್, ಖಂಡಿತ. ನನ್ನ ಹೆಸರು ಗೀತಾ. ನೀವು ನೋಡಿದ ಹಾಗೆ ನನ್ನ ಬಳಿ ಇಂಟರ್ನೆಟ್ ಸೌಲಭ್ಯವಿರುವ ಕಂಪ್ಯೂಟರ್ ಇದೆ. ಇದನ್ನು ಉಪಯೋಗಿಸಿಕೊಂಡು ರೈಲ್ವೆ ಟಿಕೆಟ್ ಬುಕಿಂಗ್, ವಿವಿಧ ಮಾಹಿತಿಯನ್ನು ಹುಡುಕುವುದು, ಎಲೆಕ್ಟ್ರಿಸಿಟಿ ಮತ್ತು ಮೊಬೈಲ್ ಬಿಲ್ ಪಾವತಿ, ಬ್ಯಾಂಕಿಂಗ್ ವ್ಯವಹಾರ, ಪ್ಯಾನ್ ಕಾರ್ಡ್ ಮತ್ತು ಪಾಸ್ಪೋರ್ಟ್ ಮುಂತಾದವುಗಳಿಗೆ ಅರ್ಜಿ ಸಲ್ಲಿಸುವುದು, ಹೀಗೆ ಹಲವು ಸೇವೆಗಳನ್ನು ಒದಗಿಸುವಲ್ಲಿ ಸಹಾಯ ಮಾಡುತ್ತೇನೆ. ಹೌದಾ? ಹಾಗಾದ್ರೆ ನಮ್ಮ ಹಳ್ಳಿಯ ಜನರು ಈ ಕೆಲಸಗಳಿಗಾಗಿ ಪೇಟೆಗೆ ಹೋಗಬೇಕಾಗಿಲ್ಲವೇ? ಇಲ್ಲ, ಅವರು ಅಲ್ಲಿವರೆಗೆ ಹೋಗಬೇಕಾಗಿಲ್ಲ. ಹಳ್ಳಿಗಳಲ್ಲಿ ಇಂಟರ್ನೆಟ್ ಸೌಲಭ್ಯದೊಂದಿಗೆ ಸುಸಜ್ಜಿತವಾದ ಕಂಪ್ಯೂಟರ್ ಸೇವೆಗಳಿದ್ರೆ ಹಳ್ಳಿಯ ಜನರು ಈ ಸೌಲಭ್ಯಗಳನ್ನು ಪಡೆಯಲು ಸಿಟಿಗೆ ಹೋಗಲೇಬೇಕಾಗಿಲ್ಲ. ವಾವ್, ಅದ್ಭುತ! ನಿಜವಾಗಿಯೂ ಇದು ತುಂಬಾ ಖುಷಿಯ ವಿಚಾರ. ನಮ್ಮ ಹಳ್ಳಿಯವರಿಗೆ ಈ ವಿಷಯ ತಿಳಿದ್ರೆ ಖಂಡಿತ ಅವರು ಸಹ ನನ್ನಂತೆ ಖುಷಿ ಪಡ್ತಾರೆ. ಖಂಡಿತ, ಅವರಿಗೂ ಇದರ ಬಗ್ಗೆ ತಿಳಿಸಿ. ಹಾಯ್, ನನ್ನ ಹೆಸರು ರಾಮ್ ಪ್ರಸಾದ್. ನಿಮ್ಮಲ್ಲಿ ಯಾವ್ಯಾವ ಆನ್ಲೈನ್ ಸೇವೆಗಳು ಲಭ್ಯ ಇವೆ? ನಗರಕ್ಕೆ ಹೋಗದೆ ಹಳ್ಳಿಯಿಂದಲೇ ವಿದ್ಯುತ್ ಬಿಲ್ ಕಟ್ಟಲು ನನಗೆ ಸಹಾಯ ಮಾಡಬಲ್ಲರಾ? ಯಾವಾಗಲೂ ಬಿಲ್ಲು ಕಟ್ಟುವ ಸಲುವಾಗಿ ಅಷ್ಟು ದೂರ ಪ್ರಯಾಣ ಮಾಡೋದು ನನಗೆ ಕಷ್ಟದ ವಿಚಾರ. ಹೌದು, ಖಂಡಿತ. ಅಷ್ಟು ದೂರ ಹೋಗದೆ ಇಲ್ಲಿಂದಲೇ ನೀವು ನಿಮ್ಮ ವಿದ್ಯುತ್ ಬಿಲ್ ಅನ್ನು ಪಾವತಿ ಮಾಡಬಹುದು. ಹೌದಾ? ಹಾಗಾದ್ರೆ ಇದು ನಿಜವಾಗಿಯೂ ಬಹಳ ಸಹಾಯಕಾರಿ. ನೀವು ಕಂಪ್ಯೂಟರ್ನಿಂದ ಬೆಳೆಗಳ ಮಾರುಕಟ್ಟೆ ಬೆಲೆಗಳ ಬಗ್ಗೆ ಮಾಹಿತಿ ಕೊಡಬಲ್ಲರಾ? ಹೌದು, ಖಂಡಿತ. ಇಂಟರ್ನೆಟ್ ಸೌಲಭ್ಯವಿರುವ ಕಂಪ್ಯೂಟರ್ನಿಂದ ನಾನು ನಿಮಗೆ ಮಾರುಕಟ್ಟೆಯಲ್ಲಿ ಬೆಳೆಗಳಿಗೆ ಇರುವ ಪ್ರಸ್ತುತ ಬೆಲೆಗಳ ಬಗ್ಗೆ ಮಾಹಿತಿಯನ್ನು ನೀಡಬಲ್ಲೆ. ಇದು ನಿಜವಾಗಿಯೂ ಅದ್ಭುತ. ಅಂದ್ರೆ ನಾವು ಹಳ್ಳಿಯಿಂದಲೇ ಎಲ್ಲ ಸೇವೆಗಳನ್ನು ಪಡಿಬಹುದಾ? ಹೌದು, ಇಂಟರ್ನೆಟ್ನ ಮೂಲಕ ನೀವು ಎಲ್ಲಾ ತರಹದ ಮಾಹಿತಿಗಳನ್ನು ನೀವಿರುವ ಹಳ್ಳಿಯಿಂದಲೇ ಪಡೆದುಕೊಳ್ಳಬಹುದು. ಇಂಟರ್ನೆಟ್ ಸೌಲಭ್ಯ ಮೊಬೈಲ್ನಲ್ಲೂ ಲಭ್ಯವಿದೆ ಎಂದು ನಾನು ಇತ್ತೀಚೆಗೆ ಕೇಳಲ್ಪಟ್ಟೆ. ಇದು ನಿಜವೇ? ಹೌದು ರೋಹನ್, ಮೊಬೈಲ್ ಫೋನ್ ಅಷ್ಟೇ ಅಲ್ಲ, ಇತ್ತೀಚಿನ ದಿನಗಳಲ್ಲಿ ಅನೇಕ ಜನರು ಇಂಟರ್ನೆಟ್ ಸಂಪರ್ಕ ಇರುವ ಟ್ಯಾಬ್ಲೆಟ್ ಮತ್ತು ಸ್ಮಾರ್ಟ್ಫೋನ್ಗಳನ್ನು ಅನೇಕ ಉದ್ದೇಶಗಳಿಗೆ ಉಪಯೋಗಿಸುತ್ತಿದ್ದಾರೆ. ಇದು ನಿಜವಾಗಿಯೂ ನನ್ನ ಆಸಕ್ತಿಯನ್ನು ಕೆರಳಿಸಿದೆ. ಈ ಕಂಪ್ಯೂಟರ್, ಮೊಬೈಲ್ ಫೋನ್ ಮತ್ತು ಟ್ಯಾಬ್ಲೆಟ್ಗಳ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡುವಿರಾ? ಖಂಡಿತ ರೋಹನ್, ದಯಮಾಡಿ ಕುಳಿತುಕೊಳ್ಳಿ. ನಾನು ನಿಮಗೆ ಕಂಪ್ಯೂಟರ್, ಸ್ಮಾರ್ಟ್ಫೋನ್ ಮತ್ತು ಟ್ಯಾಬ್ಲೆಟ್ಗಳ ಬಗ್ಗೆ ಮತ್ತಷ್ಟು ವಿವರ ನೀಡ್ತೀನಿ. ಮೊದಲಿಗೆ ಕಂಪ್ಯೂಟರ್ ಎಂದರೆ ಏನು ಎಂದು ತಿಳಿದುಕೊಳ್ಳೋಣ ಬನ್ನಿ. ಕಂಪ್ಯೂಟರ್ ಎನ್ನುವುದು ದತ್ತಾಂಶ, ಅಂದರೆ ಡಾಟಾ ಸಂಸ್ಕರಣೆ ಮತ್ತು ಸಂಗ್ರಹಣೆಯನ್ನು ಸುಲಭವಾಗಿಸುವ ವಿದ್ಯುನ್ಮಾನ, ಅಂದರೆ ಎಲೆಕ್ಟ್ರಾನಿಕ್ ಸಾಧನ. ಕಂಪ್ಯೂಟರ್ನಿಂದ ನಾವು ಏನೆಲ್ಲ ಮಾಡಬಹುದು? ಕಂಪ್ಯೂಟರ್ನ ಮೂಲಕ ಮೈಲಿಗಟ್ಟಲೆ ದೂರದಲ್ಲಿರುವ ಕುಟುಂಬದವರನ್ನು ಮತ್ತು ಸ್ನೇಹಿತರನ್ನು ಸಂಪರ್ಕಿಸಬಹುದು. ಅಷ್ಟೇ ಅಲ್ಲದೆ ಮಾಹಿತಿ ಸಂಗ್ರಹಣೆ, ರೈಲ್ವೆ ಟಿಕೆಟ್ ಬುಕಿಂಗ್, ಬ್ಯಾಂಕ್ ಅಕೌಂಟ್ ಬಳಕೆ ಸೇರಿದಂತೆ ಗೇಮ್ ಆಡಬಹುದು, ಮ್ಯೂಸಿಕ್ ಕೇಳಬಹುದು ಮತ್ತು ಮೂವಿಯನ್ನು ಕೂಡ ನೋಡಬಹುದು. ಈಗ ಕಂಪ್ಯೂಟರ್ನ ವಿವಿಧ ಭಾಗಗಳ ಬಗ್ಗೆ ತಿಳಿಯೋಣ ಬನ್ನಿ. ಕಂಪ್ಯೂಟರ್ ಅನ್ನು ಎರಡು ಭಾಗಗಳಾಗಿ ವಿಂಗಡಿಸಲಾಗಿದೆ. ಅವು ಹಾರ್ಡ್ವೇರ್ ಅಂದರೆ ಯಂತ್ರಾಂಶ ಮತ್ತು ಸಾಫ್ಟ್ವೇರ್ ಅಂದರೆ ತಂತ್ರಾಂಶ. ಕಂಪ್ಯೂಟರ್ ಮತ್ತು ಅದಕ್ಕೆ ಸಂಬಂಧಿಸಿದ ಎಲ್ಲಾ ಸಲಕರಣೆಗಳನ್ನು ಹಾರ್ಡ್ವೇರ್ ಎಂದು ಕರೆಯುತ್ತಾರೆ. ಕಂಪ್ಯೂಟರ್ನಿಂದ ಕೆಲಸ ಪಡೆಯಲು ಕಂಪ್ಯೂಟರ್ಗೆ ಕೊಡಲಾಗುವ ನಿರ್ದೇಶನಗಳನ್ನು ಸಾಫ್ಟ್ವೇರ್ ಎನ್ನುವರು. ಅಂದ್ರೆ ಈ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ಐಕಾನ್ಗಳು ಸಾಫ್ಟ್ವೇರ್ಗಳೇ? ಹೌದು ರೋಹನ್, ಅದು ಕೆಲಸವನ್ನು ನಿರ್ವಹಿಸುವಂತೆ ಕಂಪ್ಯೂಟರ್ಗೆ ಕೊಡಲಾಗುವ ಪ್ರೋಗ್ರಾಮ್ ಅನ್ನು ಸಾಫ್ಟ್ವೇರ್ ಅನ್ನುತ್ತಾರೆ. ಈಗ ನಾವು ಕಂಪ್ಯೂಟರ್ನ ವಿವಿಧ ಡಿಸೈನ್ ಬಗ್ಗೆ ತಿಳಿಯೋಣ. ಕಂಪ್ಯೂಟರ್ ಮೂರು ಡಿವೈಸ್ಗಳನ್ನು ಒಳಗೊಂಡಿದೆ.
ಕಂಪ್ಯೂಟರ್, ಇನ್ಪುಟ್ ಡಿವೈಸಸ್, ಪ್ರೊಸೆಸಿಂಗ್ ಡಿವೈಸಸ್, ಔಟ್ಪುಟ್ ಡಿವೈಸಸ್. ಟ್ರ್ಯಾಕ್ಟರ್ಗೆ ಡೀಸೆಲ್ ಅಥವಾ ಪೆಟ್ರೋಲ್ ಬೇಕಾಗುವಂತೆ ಕಂಪ್ಯೂಟರ್ಗೂ ಅದು ಕಾರ್ಯನಿರ್ವಹಿಸಲು ಬೇಕಾಗುವ ಡಾಟಾ, ಸೂಚನೆ ಅಥವಾ ಮಾಹಿತಿಗಳನ್ನು ಒದಗಿಸಬೇಕಾಗುತ್ತದೆ. ಕಂಪ್ಯೂಟರ್ಗೆ ಸೂಚನೆ ಅಥವಾ ಮಾಹಿತಿಯನ್ನು ಒದಗಿಸಲು ಉಪಯೋಗಿಸುವ ಸಾಧನಗಳನ್ನು ಇನ್ಪುಟ್ ಡಿವೈಸ್ ಎಂದು ಕರೆಯುತ್ತಾರೆ. ಈ ಚಿತ್ರಗಳನ್ನು ನೋಡಿ, ಇವು ನಾವು ಕಂಪ್ಯೂಟರ್ನಲ್ಲಿ ಬಳಸುವ ಕೆಲವು ಇನ್ಪುಟ್ ಡಿವೈಸ್ಗಳು. ಈ ಇನ್ಪುಟ್ ಡಿವೈಸ್ಗಳು ಯಾವುವೆಂದರೆ ಪೆನ್ ಡ್ರೈವ್, ಮೌಸ್, ಕೀಬೋರ್ಡ್, ಸಿಡಿ ಮತ್ತು ಮೈಕ್ರೋಫೋನ್. ಕೀಬೋರ್ಡ್ ಮತ್ತು ಮೌಸ್ ಪ್ರಾಥಮಿಕ ಇನ್ಪುಟ್ ಸಾಧನಗಳು. ಕೆಲವು ಹೆಚ್ಚುವರಿ ಕೀಗಳನ್ನು ಬಿಟ್ಟರೆ ಇದು ನೋಡಲು ಟೈಪ್ರೈಟರ್ ಕೀಬೋರ್ಡ್ನಂತೆಯೇ ಇದೆ. ಹೌದು, ಇದು ಸಾಮಾನ್ಯ ಕೀಲಿಗಳ ಜೊತೆಗೆ ನ್ಯೂಮರಿಕಲ್ ಮತ್ತು ಸ್ಪೆಷಲ್ ಕೀಗಳನ್ನು ಒಳಗೊಂಡಿದೆ. ಸ್ಪೆಷಲ್ ಕೀಯನ್ನು ಯಾಕೆ ಬಳಸಲಾಗುತ್ತೆ ಎಂದು ತಿಳಿಸುವಿರಾ? ನ್ಯೂಮರಿಕಲ್ ಕೀಪ್ಯಾಡ್ ನಮಗೆ ಸಂಖ್ಯೆಗಳನ್ನು ನಮೂದಿಸಲು ಸಹಾಯ ಮಾಡುತ್ತದೆ ಮತ್ತು ಅದು ನೋಡಲು ಕ್ಯಾಲ್ಕುಲೇಟರ್ನಂತೆ ಇರುತ್ತದೆ. ಇವು ನ್ಯಾವಿಗೇಷನ್ ಕೀಗಳು. ಮಾನಿಟರ್ನಲ್ಲಿ ಪೇಜ್ಗಳನ್ನು ನೋಡಲು ಇದು ಸಹಾಯ ಮಾಡುತ್ತದೆ. ಪೇಜ್ ಅಪ್ ಕೀ ಪರದೆಯ ಮೇಲೆ ಕರ್ಸರ್ ಅನ್ನು ಮೇಲ್ಭಾಗಕ್ಕೆ ಮೂವ್ ಮಾಡಲು ಸಹಾಯ ಮಾಡುತ್ತದೆ. ಪೇಜ್ ಡೌನ್ ಕೀ ಪರದೆಯ ಮೇಲೆ ಕರ್ಸರ್ ಅನ್ನು ಕೆಳಭಾಗಕ್ಕೆ ಮೂವ್ ಮಾಡಲು ಸಹಾಯ ಮಾಡುತ್ತವೆ. ಹೋಮ್ ಕೀ ಕರ್ಸರ್ ಅನ್ನು ಪರದೆಯ ಮೊದಲ ಪುಟಕ್ಕೆ ತಲುಪಿಸಲು ಸಹಾಯ ಮಾಡುತ್ತವೆ. ಎಂಡ್ ಕೀ, ಇದು ಕರ್ಸರ್ ಪ್ರೋಗ್ರಾಂನ ಕೊನೆಯ ಪುಟದ ಕೊನೆಯ ಅಕ್ಷರವನ್ನು ತಲುಪಲು ಸಹಾಯ ಮಾಡುತ್ತದೆ. ಈ ಕೀಗಳನ್ನು ಎಡಿಟಿಂಗ್ ಕೀ ಎಂದು ಕರೆಯುತ್ತಾರೆ. ಇವು ಕಂಪ್ಯೂಟರ್ ಫೈಲ್ನಲ್ಲಿ ಇರುವ ಅಕ್ಷರಗಳನ್ನು ಎಡಿಟ್ ಮಾಡಲು ಸಹಾಯ ಮಾಡುತ್ತದೆ. ಮಧ್ಯಭಾಗದಲ್ಲಿ ಅಕ್ಷರಗಳನ್ನು ಸೇರಿಸಲು ಮತ್ತು ತಿದ್ದಲು ಇನ್ಸರ್ಟ್ ಬಟನ್ ಅನ್ನು ಬಳಸಲಾಗುವುದು. ಪ್ರೋಗ್ರಾಂ ಎಡಿಟ್ ಮಾಡುವಾಗ ಅಕ್ಷರಗಳನ್ನು ಬಲಭಾಗದಿಂದ ಅಳಿಸಿ ಹಾಕಲು ಡಿಲೀಟ್ ಬಟನ್ ಅನ್ನು ಉಪಯೋಗಿಸುತ್ತೇವೆ. ಫೈಲ್ನಲ್ಲಿನ ಅಕ್ಷರಗಳನ್ನು ಎಡಭಾಗದಿಂದ ಅಳಿಸಿ ಹಾಕಲು ಬ್ಯಾಕ್ಸ್ಪೇಸ್ ಕೀಯನ್ನು ಉಪಯೋಗಿಸುತ್ತಾರೆ. ಈ ನಾಲ್ಕು ಆರೋ ಕೀಗಳನ್ನು ಯಾವುದಕ್ಕೆ ಬಳಸುತ್ತೇವೆ? ಈ ನಾಲ್ಕು ಆರೋ ಕೀಗಳನ್ನು ಡೈರೆಕ್ಷನಲ್ ಅಂದರೆ ಮಾರ್ಗಸೂಚಿ ಕೀ ಎಂದು ಕರೆಯುತ್ತಾರೆ. ಎಡಿಟ್ ಮಾಡುವಾಗ ಮೇಲ್ಭಾಗದ ಟೆಕ್ಸ್ಟ್ ಅನ್ನು ತಲುಪಲು ಅಥವಾ ಎಡಿಟ್ ಮಾಡಲು ಅಪ್ ಆರೋವನ್ನು ಬಳಸುತ್ತೇವೆ. ಡೌನ್ ಆರೋವನ್ನು ಕರ್ಸರ್ ಅನ್ನು ಕೆಳಮುಖವಾಗಿ ಚಲಿಸುವಂತೆ ಮಾಡಲು ಉಪಯೋಗಿಸುತ್ತೇವೆ. ಎಡಭಾಗದ ಆರೋ ಕೀ ಕರ್ಸರ್ ಅನ್ನು ಎಡಭಾಗಕ್ಕೆ ಚಲಿಸುವಂತೆ ಮಾಡಲು ಅಕ್ಕ, ಎಲ್ಲ ದತ್ತಾಂಶ ಅಂದರೆ ಡಾಟಾಗಳನ್ನು ಕಂಪ್ಯೂಟರ್ ಎಲ್ಲಿ ಸಂಗ್ರಹಿಸಿಟ್ಟುಕೊಳ್ಳುತ್ತದೆ? ನಮ್ಮ ಮೆದುಳು ಹೇಗೆ ನಮ್ಮ ಪ್ರಮುಖ ವಿಷಯಗಳನ್ನು ಶೇಖರಿಸುತ್ತದೆಯೋ ಅದೇ ರೀತಿ ಕಂಪ್ಯೂಟರ್ ದತ್ತಾಂಶವನ್ನು ಕಂಪ್ಯೂಟರ್ ಮೆಮೊರಿಯಲ್ಲಿ ಸಂಗ್ರಹಿಸುತ್ತದೆ. ಕಂಪ್ಯೂಟರ್ ಮೆಮೊರಿಯನ್ನು ಎರಡು ವಿಧವಾಗಿ ವಿಂಗಡಿಸಲಾಗಿದೆ. ಮುಖ್ಯ ಅಂದರೆ ಪ್ರಾಥಮಿಕ ಮೆಮೊರಿ ಮತ್ತು ದ್ವಿತೀಯ ಮೆಮೊರಿ. ಮುಖ್ಯ ಅಥವಾ ಪ್ರಾಥಮಿಕ ಮೆಮೊರಿ ತುಂಬಾ ವೇಗವಾಗಿದ್ದು ಇದನ್ನು ರ್ಯಾಮ್ ಎಂದು ಕರೆಯುತ್ತಾರೆ, ಅಂದರೆ ರ್ಯಾಂಡಮ್ ಅಕ್ಸೆಸ್ ಮೆಮೊರಿ. ಕಂಪ್ಯೂಟರ್ನ ವೇಗವು ರ್ಯಾಮ್ ಮೇಲೆ ಅವಲಂಬಿತವಾಗಿದೆ. ಡಾಟಾ ಮತ್ತು ಸೂಚನೆಗಳು ಮುಖ್ಯ ಮೆಮೊರಿಯಲ್ಲಿರುತ್ತವೆ. ಅದನ್ನು ಪ್ರೊಸೆಸ್ ಮಾಡಿ ರಿಸಲ್ಟ್ ಪಡೆಯಲು ಕೇಂದ್ರ ಸಂಸ್ಕರಣ ಘಟಕ ಅಥವಾ ಸಿಪಿಯು ಅಲ್ಲಿಂದಲೇ ಅವುಗಳನ್ನು ಪುನಃ ಪಡೆದುಕೊಳ್ಳಬಹುದಾಗಿದೆ. ಕಂಪ್ಯೂಟರ್ನ ಎಲ್ಲಾ ಪ್ರೋಗ್ರಾಂಗಳು ರ್ಯಾಮ್ನಲ್ಲಿ ಸಂಗ್ರಹವಾಗಿರುತ್ತವೆ. ಕಂಪ್ಯೂಟರ್ನ ವೇಗವು ಅದರ ರ್ಯಾಮ್ ಮೇಲೆ ಅವಲಂಬಿಸಿರುತ್ತದೆ. ಕ್ಯಾಶೆ ಮೆಮೊರಿಯು ರ್ಯಾಮ್ನ ಒಂದು ಭಾಗವಾಗಿದೆ ಮತ್ತು ಇದು ಪ್ರೊಸೆಸರ್ಗೆ ಹತ್ತಿರದಲ್ಲಿದೆ. ಪ್ರೊಸೆಸಿಂಗ್ ವೇಗವನ್ನು ಹೆಚ್ಚಿಸಲು ಇದನ್ನು ಬಳಸಲಾಗುತ್ತದೆ. ಪ್ರಾಥಮಿಕ ಮೆಮೊರಿಯು ನಿಯಮಿತವಾದುದು
ಹಾಗಾಗಿ ಅನಿಯಮಿತವಾಗಿ ಡಾಟಾವನ್ನು ಸಂಸ್ಕರಿಸಲು ದ್ವಿತೀಯ ಡಿವೈಸ್ ಅನ್ನು ಬಳಸಲಾಗುತ್ತದೆ. ದ್ವಿತೀಯ ಮೆಮೊರಿಯಲ್ಲಿ ಇಡಲಾದ ಯಾವುದೇ ಡಾಟಾ ಅಥವಾ ಪ್ರೋಗ್ರಾಂ ಅನ್ನು ರ್ಯಾಮ್ನಿಂದ ನಕಲು ಮಾಡಬೇಕು, ಏಕೆಂದರೆ ಕಂಪ್ಯೂಟರ್ನ ದ್ವಿತೀಯ ಮೆಮೊರಿಯಿಂದ ಡಾಟಾವನ್ನು ನೇರವಾಗಿ ಪ್ರೊಸೆಸ್ ಮಾಡಲು ಸಾಧ್ಯವಿಲ್ಲ. ಸೆಕೆಂಡರಿ ಡಿವೈಸ್ ಆಗಿ ಬಳಸಲ್ಪಡುವ ಕೆಲವು ಸಾಧನಗಳೆಂದರೆ ಪೆನ್ ಡ್ರೈವ್, ಹಾರ್ಡ್ ಡಿಸ್ಕ್ ಮತ್ತು ಡಿವಿಡಿ. ಮತ್ತೆ ಕಂಪ್ಯೂಟರ್ ಡಾಟಾವನ್ನು ಅದರ ಮೆಮೊರಿಯಲ್ಲಿ ಹೇಗೆ ಸಂಗ್ರಹಿಸುತ್ತದೆ? ಕಂಪ್ಯೂಟರ್ ಎಲ್ಲ ಮಾಹಿತಿಯನ್ನು 0 ಮತ್ತು 1 ಎನ್ನುವ 2 ಅಂಕಿಗಳಾಗಿ ಸಂಗ್ರಹಿಸುತ್ತದೆ. ಬೈನರಿ ಡಿಜಿಟ್ ಆದ 1 ಅಥವಾ 0 ಒಂದು ಬಿಟ್ ಎಂದು ಕರೆಯುವರು. 8 ಬಿಟ್ಗಳು ಸೇರಿ 1 ಬೈಟ್ ಆಗುತ್ತದೆ. ಈ ಕೋಷ್ಟಕವನ್ನು ನೋಡಿ, ಇದು ಬಿಟ್ ಮತ್ತು ಬೈಟ್ಗಳಿಗಿರುವ ಸಂಬಂಧವನ್ನು ತಿಳಿಸುತ್ತದೆ. ಹಾರ್ಡ್ವೇರ್ ಅನ್ನು ನಿಯಂತ್ರಿಸಲು ಮತ್ತು ಕಾರ್ಯನಿರ್ವಹಣೆಗೆ ಬಳಸುವ ಸೂಚನೆಗಳನ್ನು ಸಾಫ್ಟ್ವೇರ್ ಎಂದು ಕರೆಯಲಾಗುತ್ತದೆ. ಏನು ಮತ್ತು ಹೇಗೆ ಮಾಡಬೇಕು ಎಂಬುದನ್ನು ಕಂಪ್ಯೂಟರ್ ನಿರ್ದೇಶಿಸಲು ಮತ್ತು ಸೂಚನೆಗಳನ್ನು ಕೊಡಲು ಅನುಕೂಲವಾಗುವಂತೆ ಸಾಫ್ಟ್ವೇರ್ ಪ್ರೋಗ್ರಾಂಗಳನ್ನು ಹಂತ ಹಂತವಾಗಿ ಯೋಜಿಸಲಾಗಿದೆ. ಸಾಫ್ಟ್ವೇರ್ನಲ್ಲಿ 2 ವಿಧ, ಅಪ್ಲಿಕೇಶನ್ ಸಾಫ್ಟ್ವೇರ್ ಮತ್ತು ಸಿಸ್ಟಮ್ ಸಾಫ್ಟ್ವೇರ್. ಅಪ್ಲಿಕೇಶನ್ ಸಾಫ್ಟ್ವೇರ್ ಕಂಪ್ಯೂಟರ್ನಲ್ಲಿ ಒಂದು ನಿರ್ದಿಷ್ಟ ಕೆಲಸ ನಿರ್ವಹಿಸಲು ಬಳಕೆದಾರರಿಗೆ ಸಹಾಯ ಮಾಡುವ ಒಂದು ಪ್ರೋಗ್ರಾಂ ಆಗಿದೆ. ಮೈಕ್ರೋಸಾಫ್ಟ್ ವರ್ಡ್ ಮತ್ತು ಓಪನ್ ಆಫೀಸ್ ಡ್ರಾ ಅಪ್ಲಿಕೇಶನ್ ಸಾಫ್ಟ್ವೇರ್ಗೆ ಉದಾಹರಣೆಗಳಾಗಿವೆ. ನೇರವಾಗಿ ಕಂಪ್ಯೂಟರ್ ಹಾರ್ಡ್ವೇರ್ಗೆ ಅಂದರೆ ಯಂತ್ರಾಂಶಕ್ಕೆ ಸಂಬಂಧಿಸಿದ ಪ್ರೋಗ್ರಾಂಗಳನ್ನು ಸಿಸ್ಟಮ್ ಸಾಫ್ಟ್ವೇರ್ ಎಂದು ಕರೆಯಲಾಗುತ್ತದೆ. ಕಂಪ್ಯೂಟರ್ ಅನ್ನು ಚಲಾಯಿಸಲು ಅಂದರೆ ಆಪರೇಟ್ ಮಾಡಲು ಒಂದು ಆಪರೇಟಿಂಗ್ ಸಿಸ್ಟಮ್ ಅಗತ್ಯವಿದೆ, ಅದೇ ಸಿಸ್ಟಮ್ ಸಾಫ್ಟ್ವೇರ್. ಮುಂದುವರೆಸುವ ಮುನ್ನ ಈ ಚಟುವಟಿಕೆಯಲ್ಲಿ ಭಾಗವಹಿಸೋಣ. ಗೀತಾ, ಇದೆಲ್ಲ ತುಂಬಾ ಕುತೂಹಲಕಾರಿಯಾಗಿದೆ. ಈ ಮೊದಲು ನಾನು ಕಂಪ್ಯೂಟರ್ ಬಳಸಿಯಿಲ್ಲ. ಕಂಪ್ಯೂಟರ್ನ ಹೇಗೆ ಸೆಟ್ ಮಾಡೋದು ಮತ್ತು ಅದರಲ್ಲಿ ಹೇಗೆ ಕೆಲಸ ಮಾಡೋದು ಅಂತ ನನಗೆ ಹೇಳಿಕೊಡ್ತೀರಾ? ಖಂಡಿತ ಅಂಕಲ್, ನಾನು ನಿಮಗೆ ಎಲ್ಲವನ್ನು ವಿವರಿಸುತ್ತೇನೆ. ಮೊದಲಿಗೆ ಕಂಪ್ಯೂಟರ್ನ ವಿವಿಧ ಭಾಗಗಳ ಬಗ್ಗೆ ತಿಳಿಯೋಣ. ಇದು ಮಾನಿಟರ್. ಇದು ನೋಡಲು ಟಿವಿಯಂತೆ ಕಾಣುತ್ತದೆ ಹಾಗೂ ಔಟ್ಪುಟ್ ಅನ್ನು ಸ್ಕ್ರೀನ್ ಮೇಲೆ ತೋರಿಸಲು ಇದನ್ನು ಬಳಸುತ್ತಾರೆ. ಇದನ್ನು ಸಿಸ್ಟಮ್ ಯೂನಿಟ್ ಬಾಕ್ಸ್ ಎಂದು ಕರೆಯುತ್ತಾರೆ. ಇದು ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಅಥವಾ ಸಿಪಿಯು ಅನ್ನು ಒಳಗೊಂಡಿದೆ. ಸಿಪಿಯು ಕಂಪ್ಯೂಟರ್ನ ಮೆದಳು ಎಂದು ಕರೆಯುತ್ತಾರೆ. ಇವು ಕೀಬೋರ್ಡ್ ಮತ್ತು ಮೌಸ್. ಇವೆರಡೂ ಕಂಪ್ಯೂಟರ್ಗೆ ಡಾಟಾವನ್ನು ಎಂಟರ್ ಮಾಡಲು ಬಳಸುವ ಔಟ್ಪುಟ್ ಡಿವೈಸ್ಗಳಾಗಿವೆ. ಕಂಪ್ಯೂಟರ್ ಅನ್ನು ಜೋಡಿಸಲು ಮೊದಲಿಗೆ ಕಂಪ್ಯೂಟರ್ ಅನ್ನು ಮೇಜಿನ ಮೇಲೆ ಇಡಬೇಕು. ನಂತರ ಸಿಸ್ಟಮ್ ಯೂನಿಟ್ ಅನ್ನು ಸೆಟ್ ಮಾಡಬೇಕು. ತದನಂತರ ಮಾನಿಟರ್ ಅನ್ನು ಸೆಟ್ ಮಾಡಬೇಕು. ಸಿಸ್ಟಮ್ ಯೂನಿಟ್ನ ಹಿಂಭಾಗವನ್ನು ನೋಡಿ. ಇದರಲ್ಲಿ ವಿವಿಧ ಡಿವೈಸ್ಗಳನ್ನು ಕನೆಕ್ಟ್ ಮಾಡಲು ಬೇಕಾದ ಸ್ಲಾಟ್ಗಳಿವೆ. ಈಗ ಈ ರೀತಿ ಮಾನಿಟರ್ಗೆ ಕಂಪ್ಯೂಟರ್ ಅನ್ನು ಜೋಡಣೆ ಮಾಡಬೇಕು. ಸಿಸ್ಟಮ್ ಯೂನಿಟ್ನಲ್ಲಿರುವ ವಿಡಿಯೋ ಪೋರ್ಟ್ ಅನ್ನು ವಿಜಿಎ ಪೋರ್ಟ್ ಎಂದು ಕರೆಯುತ್ತಾರೆ. ವಿಜಿಎ ಕೇಬಲ್ನ ಒಂದು ತುದಿಯನ್ನು ಸಿಸ್ಟಮ್ ಯೂನಿಟ್ಗೂ ಮತ್ತೊಂದು ತುದಿಯನ್ನು ಮಾನಿಟರ್ಗೂ ಕನೆಕ್ಟ್ ಮಾಡಬೇಕು. ಎರಡು ರೀತಿಯ ಕೀಬೋರ್ಡ್ ಅನ್ನು ನಾವು ಕಾಣಬಹುದು. ಅವು PS/2 ಕನೆಕ್ಟರ್ ಅಥವಾ USB ಕನೆಕ್ಟರ್. ಕೀಬೋರ್ಡ್ ಅನ್ನು ಸಿಸ್ಟಮ್ ಯೂನಿಟ್ಗೆ ಕನೆಕ್ಟ್ ಮಾಡಲು ಕೊಟ್ಟಿರುವ ಕನೆಕ್ಟರ್ ಅನ್ನು ಸಿಸ್ಟಮ್ ಯೂನಿಟ್ನ ಪೋರ್ಟ್ಗೆ ಕನೆಕ್ಟ್ ಮಾಡಬೇಕು. ಕಂಪ್ಯೂಟರ್ ಮೌಸ್ನಲ್ಲಿ 3 ಬಗೆಯ ಕನೆಕ್ಟರ್ ಅನ್ನು ಕಾಣಬಹುದು. PS/2 ಕನೆಕ್ಟರ್, USB ಕನೆಕ್ಟರ್ ಅಥವಾ ಸೀರಿಯಲ್ ಕನೆಕ್ಟರ್. ಮೌಸ್ ಅನ್ನು ಕನೆಕ್ಟ್ ಮಾಡಲು ಕನೆಕ್ಟರ್ ಅನ್ನು ಸಿಸ್ಟಮ್ ಯೂನಿಟ್ನ ಸೂಕ್ತ ಪೋರ್ಟ್ಗೆ ಜೋಡಿಸಿ. ಅದೇ ರೀತಿ ನೀವು ಪ್ರಿಂಟರ್ ಅನ್ನು ಅಳವಡಿಸಬೇಕಾದರೆ ಪ್ಯಾರಲಲ್ ಪೋರ್ಟ್
ಅಥವಾ ಯುಎಸ್ಬಿ ಪೋರ್ಟ್ ಎರಡರಲ್ಲಿ ಒಂದನ್ನು ಸಿಸ್ಟಮ್ ಯೂನಿಟ್ಗೆ ಕನೆಕ್ಟ್ ಮಾಡಿ. ಧನ್ಯವಾದಗಳು ಗೀತಾ. ಕಂಪ್ಯೂಟರ್ನ ಮುಖ್ಯ ಎಲೆಕ್ಟ್ರಿಕ್ ಬೋರ್ಡ್ಗೆ ಕನೆಕ್ಟ್ ಮಾಡೋದು ಹೇಗೆ? ಬಹಳ ಸುಲಭ. ಒಂದು ಡೆಸ್ಕ್ಟಾಪ್ ಕಂಪ್ಯೂಟರ್ ಎರಡು ಪವರ್ ಸಪ್ಲೈ ಕೇಬಲ್ಗಳನ್ನು ಹೊಂದಿರುತ್ತದೆ. ಮೊದಲಿಗೆ ಒಂದು ಪವರ್ ಸಪ್ಲೈ ಕೇಬಲ್ ಅನ್ನು ಸಿಸ್ಟಮ್ ಯೂನಿಟ್ಗೆ ಕನೆಕ್ಟ್ ಮಾಡಬೇಕು. ನಂತರ ಇನ್ನೊಂದು ಕೇಬಲ್ ಅನ್ನು ಮಾನಿಟರ್ಗೆ ಕನೆಕ್ಟ್ ಮಾಡಬೇಕು. ತದನಂತರ ಎರಡು ಕೇಬಲ್ಗಳನ್ನು ಸ್ವಿಚ್ ಬೋರ್ಡ್ ಅಥವಾ ಯುಪಿಎಸ್ಗೆ ಪ್ಲಗ್ ಮಾಡಿ. ಈಗ ನೀವು ಈ ಕಂಪ್ಯೂಟರ್ ಅನ್ನು ಬಳಸಬಹುದು. ನೀವೀಗ ಕಂಪ್ಯೂಟರ್ ಅನ್ನ ಸ್ವಿಚ್ ಆನ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀರಾ? ಖಂಡಿತ. ಕಂಪ್ಯೂಟರ್ ಅನ್ನು ಚಾಲನೆ ಮಾಡಲು ಈ ಹಂತಗಳನ್ನು ಅನುಸರಿಸಿರಿ. ಮೊದಲಿಗೆ ಮಾನಿಟರ್ ಮತ್ತು ಸಿಸ್ಟಮ್ ಯೂನಿಟ್ನ ವಿದ್ಯುತ್ ಪೂರಕ ಬಟನ್ಗಳನ್ನು ಚಾಲೂ ಮಾಡಿರಿ. ನಂತರ ಸಿಸ್ಟಮ್ ಯೂನಿಟ್ನಲ್ಲಿರುವ ಪವರ್ ಬಟನ್ ಅನ್ನು ಒತ್ತಿ. ನಂತರ ಮಾನಿಟರ್ನಲ್ಲಿರುವ ಪವರ್ ಬಟನ್ ಅನ್ನು ಒತ್ತಿ. ಈಗ ಕೆಲವು ಕ್ಷಣ ನಿರೀಕ್ಷಿಸಿ. ನೋಡಿ, ಈ ಮಾನಿಟರ್ ಪರದೆಯ ಮೇಲೆ ಕಾಣುತ್ತಿರುವುದನ್ನು ಬೂಟ್ ಸ್ಕ್ರೀನ್ ಎಂದು ಕರೆಯುತ್ತಾರೆ. ಈಗ ನಿಧಾನವಾಗಿ ಎಲ್ಲಾ ಸಾಫ್ಟ್ವೇರ್ಗಳು ಲೋಡ್ ಆಗುತ್ತಿರುವುದನ್ನು ನೀವು ನೋಡಬಹುದು. ಈಗ ಕಂಪ್ಯೂಟರ್ ಬಳಸಲು ಸಿದ್ಧವಾಗಿದೆ. ಧನ್ಯವಾದಗಳು ಗೀತಾ. ನಾನು ಮೊದಲು ಬಾರಿಗೆ ಕಂಪ್ಯೂಟರ್ನ ನೋಡ್ತಾ ಇದ್ದೀನಿ, ಮತ್ತೆ ಈಗ ಅದನ್ನ ಬಳಸೋದು ಹೇಗೆ ಅಂತ ಸಹ ಕಲ್ತ್ಕೊಂಡ್ಬಿಟ್ಟೆ. ಹೌದು, ಕಂಪ್ಯೂಟರ್ ಬಗ್ಗೆ ನಮಗೆ ಹೇಳಿದ್ದಕ್ಕೆ ಧನ್ಯವಾದಗಳು ಅಕ್ಕ. ನೀವೀಗ ನಮಗೆ ಮೊಬೈಲ್ ಫೋನ್ ಮತ್ತು ಟ್ಯಾಬ್ಲೆಟ್ಸ್ಗಳ ಬಗ್ಗೆ ಹೇಳಿಕೊಡುವಿರಾ? ಖಂಡಿತ ರೋಹನ್. ನಾನೀಗ ಮೊಬೈಲ್ ಫೋನ್ ಮತ್ತು ಟ್ಯಾಬ್ಲೆಟ್ಗಳನ್ನು ಬಳಸುವುದು ಹೇಗೆಂದು ಹೇಳಿಕೊಡುತ್ತೇನೆ. ಹಾ, ನಾನು ಕೂಡ ಈ ಡಿವೈಸ್ಗಳ ಬಗ್ಗೆ ತಿಳ್ಕೋಬೇಕು. ಸರಿ, ಬನ್ನಿ ನಾವೀಗ ಮೊಬೈಲ್ ಫೋನ್ ಮತ್ತು ಟ್ಯಾಬ್ಲೆಟ್ಗಳ ಬಗ್ಗೆ ವಿವಿಧ ಘಟಕಗಳು, ಕಾರ್ಯಗಳು ಮತ್ತು ಅಪ್ಲಿಕೇಶನ್ಗಳ ಬಗ್ಗೆ ತಿಳಿಯೋಣ. ಈಗಾಗಲೇ ತಿಳಿದಿರುವಂತೆ ಬೇಸಿಕ್ ಮೊಬೈಲ್ ಫೋನ್ ಕೇವಲ ಕರೆಗಳನ್ನು ಮಾಡಲು ಮತ್ತು ಸ್ವೀಕರಿಸಲು, ಸಂದೇಶಗಳನ್ನು ಕಳುಹಿಸಲು ಮತ್ತು ಸ್ವೀಕರಿಸಲು ಉಪಯೋಗಿಸುವ ಒಂದು ಸಾಧನವಾಗಿದೆ. ಆಧುನಿಕ ಮೊಬೈಲ್ ಫೋನ್ನಲ್ಲಿ ವೆಬ್ ಬ್ರೌಸರ್, ಆಟಗಳು, ಕ್ಯಾಮ್ರಾಗಳು, ವಿಡಿಯೋ ಪ್ಲೇಯರ್ಸ್ ಮತ್ತು ನ್ಯಾವಿಗೇಷನಲ್ ಸಿಸ್ಟಮ್ ಸೇರಿದಂತೆ ಸಾಕಷ್ಟು ಹೆಚ್ಚುವರಿ ವೈಶಿಷ್ಟ್ಯಗಳನ್ನು ಹೊಂದಿದೆ. ಇಂತಹ ಫೋನ್ಗಳನ್ನು ಸ್ಮಾರ್ಟ್ಫೋನ್ ಎಂದು ಕರೆಯುತ್ತಾರೆ. ಕೆಲವು ಫೋನ್ಗಳು ಎರಡು ಸಿಮ್ ಕಾರ್ಡ್ಗಳನ್ನು ಹೊಂದಿರುತ್ತದೆ. ಅವುಗಳನ್ನು ಡ್ಯುಯಲ್ ಸಿಮ್ ಫೋನ್ ಎಂದು ಕರೆಯುತ್ತಾರೆ. ಮೊಬೈಲ್ ಫೋನ್ಗಳ ವಿವಿಧ ಭಾಗಗಳನ್ನು ನೋಡಿ. ಗೀತಾ, ಮೊಬೈಲ್ ಫೋನಿಗೆ ಸಿಮ್ ಕಾರ್ಡ್ ಮತ್ತು ಬ್ಯಾಟರಿಯನ್ನ ಹಾಕೋದು ಹೇಗೆ ಅಂತ ತೋರಿಸ್ತೀರಾ? ಖಂಡಿತವಾಗಿಯೂ ಅಂಕಲ್. ಅದಕ್ಕಾಗಿ ಈ ಹಂತಗಳನ್ನು ಅನುಸರಿಸಿರಿ. ಮೊದಲಿಗೆ ಫೋನ್ ಸ್ವಿಚ್ ಆಫ್ ಮಾಡಿ. ನಂತರ ಹಿಂದಿನ ಕವಚವನ್ನು ತೆರೆಯಿರಿ. ನಂತರ ಮೊಬೈಲ್ನೊಳಗೆ ಬ್ಯಾಟರಿ ಇದ್ದರೆ ಅದನ್ನು ಆಚೆ ತೆಗೆಯಿರಿ. ಈಗ ಸಿಮ್ ಸ್ಲಾಟ್ಗೆ ಸಿಮ್ ಅನ್ನು ಅಳವಡಿಸಿರಿ. ತದನಂತರ ಪುನಃ ಬ್ಯಾಟರಿಯನ್ನು ಮೊದಲಿನ ಹಾಗೆಯೇ ಹಾಕಿರಿ. ಕೊನೆಗೆ ಹಿಂಭಾಗದ ಕವಚವನ್ನು ಹಾಕಿ ಫೋನ್ ಅನ್ನು ರೀಸ್ಟಾರ್ಟ್ ಮಾಡಿ. ಧನ್ಯವಾದಗಳು ಗೀತಾ. ಫೋನ್ ಬ್ಯಾಟರಿ ಚಾರ್ಜ್ ಮಾಡೋದು ಕೂಡ ನನಗೆ ಸಮಸ್ಯೆಯಾಗಿದೆ. ಚಿಂತಿಸಬೇಡಿ, ಬ್ಯಾಟರಿಯನ್ನು ಚಾರ್ಜ್ ಮಾಡಲು ಈ ವಿಧಾನವನ್ನು ಅನುಸರಿಸಿರಿ. ಮೊದಲು ಚಾರ್ಜರ್ ಅನ್ನು ಗೋಡೆಯಲ್ಲಿರುವ ಸ್ವಿಚ್ ಬೋರ್ಡ್ಗೆ ಪ್ಲಗ್ ಮಾಡಿ. ನಂತರ ಚಾರ್ಜರ್ ಅನ್ನು ಫೋನ್ಗೆ ಸೇರಿಸಿ. ಕೆಲವು ಸಮಯದ, ಅಂದರೆ ನಿಮ್ಮ ಮೊಬೈಲ್ ಬ್ಯಾಟರಿ ಫುಲ್ ಎಂದು ತೋರಿಸಿದಾಗ ಫೋನ್ನಿಂದ ಚಾರ್ಜರ್ ಅನ್ನು ತೆಗೆಯಿರಿ. ನಂತರ ಸ್ವಿಚ್ ಬೋರ್ಡ್ನಿಂದ ತೆಗೆಯಿರಿ. ಬನ್ನಿ, ಈಗ ನಾನು ನಿಮಗೆ ಮೊಬೈಲ್ ಬಟನ್ಗಳನ್ನು ಲಾಕ್ ಮತ್ತು ಅನ್ಲಾಕ್ ಮಾಡುವುದನ್ನು ಹೇಳಿಕೊಡುತ್ತೇನೆ. ಯಾಕೆ ನಾವು ಬಟನ್ ಲಾಕ್ ಮಾಡಬೇಕು? ಅಂಕಲ್, ದೀರ್ಘಕಾಲದವರೆಗೆ ಅದನ್ನು ಬಳಸದೇ ಇದ್ದಾಗ ಫೋನ್ ಬಟನ್ ಲಾಕ್ ಮಾಡುವುದು ಯಾವಾಗಲೂ ಉತ್ತಮ.
ಅದಕ್ಕೆ ಅನುಸರಿಸಬೇಕಾದ ಹಂತಗಳು ಹೀಗಿವೆ. ಫೋನ್ ಕೀಗಳನ್ನು ಲಾಕ್ ಮಾಡಲು ಮೊದಲಿಗೆ ಮೆನು ಬಟನ್ ಅನ್ನು ಒತ್ತಿ, ನಂತರ ಸ್ಟಾರ್ಟ್ ಕೀಯನ್ನು ಒತ್ತಿ. ಮತ್ತೆ ಇದನ್ನು ಅನ್ಲಾಕ್ ಮಾಡೋದು ಹೇಗೆ? ಅನ್ಲಾಕ್ ಮಾಡಲು ಮೊದಲಿಗೆ ಅನ್ಲಾಕ್ ಬಟನ್ ಅನ್ನು ಒತ್ತಿ. ನನ್ನ ಬಳಿ ಹೊಸ ಮೊಬೈಲ್ ಇದೆ, ಆದ್ರೆ ನನಗೆ ಇದರ ವೈಶಿಷ್ಟ್ಯಗಳನ್ನು ವೀಕ್ಷಿಸುವುದು ಹೇಗೆಂದು ಗೊತ್ತೇ ಇಲ್ಲ. ಆದ್ರೆ ವೈಶಿಷ್ಟ್ಯ ಅಂದರೆ ಫೀಚರ್ಗಳನ್ನು ನೋಡುವುದು ಹೀಗೆ. ಮೊದಲಿಗೆ ಮೆನು ಬಟನ್ ಅನ್ನು ಒತ್ತಿ ಅಥವಾ ಮುಟ್ಟಿ. ಆಗ ಅದರಲ್ಲಿರುವ ಎಲ್ಲ ವೈಶಿಷ್ಟ್ಯಗಳು ಅಂದರೆ ಫೀಚರ್ಸ್ ಕಾಣುತ್ತದೆ. ನಂತರ ಹಿಂದಿನ ಮೆನುವಿಗೆ ಹಿಂತಿರುಗಲು ಬ್ಯಾಕ್ ಬಟನ್ ಅನ್ನು ಒತ್ತಿ. ಮತ್ತೆ ಹೋಮ್ ಸ್ಕ್ರೀನ್ಗೆ ಮರಳಬೇಕೆಂದರೆ ಹೋಮ್ ಐಕಾನ್ ಅನ್ನು ಒತ್ತಿ. ಬೇಸಿಕ್ ಫೋನ್ ಅಥವಾ ಸ್ಮಾರ್ಟ್ ಫೋನ್ ರಿಂಗ್ಟೋನ್ ಬದಲಾಯಿಸಲು ಈ ಹಂತಗಳನ್ನು ಅನುಸರಿಸಿ. ಬೇಸಿಕ್ ಫೋನ್ ಆದ್ರೆ ಮೊದಲಿಗೆ ಮೆನು ಬಟನ್ ಅನ್ನು ಆಯ್ಕೆ ಮಾಡಿ, ನಂತರ ಸೆಟ್ಟಿಂಗ್ಗೆ ಹೋಗಿ. ನಂತರ ಟೋನ್ ವಿಭಾಗವನ್ನು ಆಯ್ಕೆ ಮಾಡಿ, ನಂತರ ರಿಂಗ್ ಟೋನ್ಗೆ ಹೋಗಿ, ನಂತರ ಗ್ಯಾಲರಿಗೆ ಹೋಗಿ. ಆಗ ರಿಂಗ್ ಟೋನ್ಗಳ ಪಟ್ಟಿ ಮೂಡುತ್ತದೆ. ಈಗ ನೀವು ಬೇಕಾದ ರಿಂಗ್ ಟೋನ್ ಅನ್ನು ಆಯ್ಕೆ ಮಾಡಬಹುದು. ಟಚ್ ಸ್ಕ್ರೀನ್ ಫೋನ್ ಆದರೆ ಮೊದಲಿಗೆ ಹೋಮ್ ಕೀಯನ್ನು ಮುಟ್ಟಿ, ನಂತರ ಪರ್ಸನಲೈಸೇಷನ್ ಆಯ್ಕೆಗೆ ಹೋಗಿ, ನಂತರ ಸೆಟ್ಟಿಂಗ್ಸ್ಗೆ ಹೋಗಿ. ಈಗ ಪ್ರೊಫೈಲ್ ಸೆಟ್ಟಿಂಗ್ ಅನ್ನು ಆಯ್ಕೆ ಮಾಡಿ. ನಂತರ ಫೋನ್ ರಿಂಗ್ ಟೋನ್ ಅಥವಾ ನೋಟಿಫಿಕೇಶನ್ ರಿಂಗ್ ಟೋನ್ಗೆ ಹೋಗಿ. ನಂತರ ಅಲ್ಲಿರುವ ರಿಂಗ್ ಟೋನ್ಗಳಲ್ಲಿ ನಿಮಗೆ ಯಾವುದು ಬೇಕೋ ಆ ರಿಂಗ್ ಟೋನ್ ಅನ್ನು ಆಯ್ಕೆ ಮಾಡಿ. ನಂತರ ಓಕೆ ಆಯ್ಕೆಯನ್ನು ಟಚ್ ಮಾಡಿ. ನಾನೀಗ ಮೊಬೈಲ್ಗೆ ಅಲಾರಂ ಅನ್ನ ಸೆಟ್ ಮಾಡಬೇಕು. ಮುಂಜಾನೆ ಹೊತ್ತಿಗೆ ಅಲಾರಂ ಸೆಟ್ ಮಾಡೋದಕ್ಕೆ ಸಹಾಯ ಮಾಡ್ತೀರಾ? ಈ ಹಂತಗಳನ್ನು ಅನುಸರಿಸುವುದರಿಂದ ನಿಮ್ಮಷ್ಟಕ್ಕೆ ನೀವೇ ಅಲಾರ್ಮ್ ಸೆಟ್ ಮಾಡಬಹುದು. ಬೇಸಿಕ್ ಫೋನ್ನಲ್ಲಿ ಆದರೆ ಮೊದಲಿಗೆ ಮೆನು ಬಟನ್ ಆಯ್ಕೆ ಮಾಡಿ, ನಂತರ ಅಪ್ಲಿಕೇಶನ್ಗೆ ಹೋಗಿ ಅಲ್ಲಿ ಅಲಾರ್ಮ್ ಆಪ್ಷನ್ ಅನ್ನು ಆಯ್ಕೆ ಮಾಡಿ. ಅದಾದ ನಂತರ ಅಲಾರ್ಮ್ ಟೈಮ್ ಅನ್ನು ಸೆಟ್ ಮಾಡಿ ಸೇವ್ ಮಾಡಿ. ಅಲಾರ್ಮ್ ಅನ್ನು ಪುನರಾವರ್ತನೆ ಮಾಡಬೇಕಾದರೆ ಆಪ್ಷನ್ಗೆ ಹೋಗಿ, ನಂತರ ರಿಪೀಟ್ ಅಲಾರ್ಮ್ ಅನ್ನು ಆಯ್ಕೆ ಮಾಡಿ, ಡನ್ ಬಟನ್ ಅನ್ನು ಒತ್ತಿ. ಟಚ್ ಸ್ಕ್ರೀನ್ ಫೋನ್ ಆದರೆ ಈ ಹಂತಗಳನ್ನು ಅನುಸರಿಸಿ. ಮೊದಲಿಗೆ ಮೆನುಗೆ ಹೋಗಿ, ಕ್ಲಾಕ್ ಅನ್ನು ಆಯ್ಕೆ ಮಾಡಿ, ನಂತರ ಅಲಾರ್ಮ್ ಅನ್ನು ಆಯ್ಕೆ ಮಾಡಿ, ತದನಂತರ ಟೈಮ್ ಸೆಟ್ ಮಾಡಿ ಸೇವ್ ಮಾಡಿ. ಅಕ್ಕ, ನೀವೀಗ ನಮಗೆ ಟ್ಯಾಬ್ಲೆಟ್ಗಳ ಬಗ್ಗೆ ಹೇಳಿಕೊಡುವಿರಾ? ಖಂಡಿತ, ಈಗಷ್ಟೇ ನಾನು ಅಂದ್ಕೊಂಡೆ. ಸ್ಮಾರ್ಟ್ಫೋನ್ ಮತ್ತು ಕಂಪ್ಯೂಟರ್ ಟ್ಯಾಬ್ಲೆಟ್ ಕೂಡ ಒಂದು ಕಾಂಪ್ಯಾಕ್ಟ್ ಡಿವೈಸ್ ಆಗಿದೆ. ಟ್ಯಾಬ್ಲೆಟ್ನ ಫೀಚರ್ಗಳು ಉಪಯೋಗಿಸಲು ಬಹಳ ಸುಲಭವಾಗಿರುವುದರಿಂದ ಇತ್ತೀಚಿನ ದಿನಗಳಲ್ಲಿ ಇದು ಬಹಳ ಪ್ರಸಿದ್ಧಿಯಾಗಿದೆ. ಇಂಟರ್ನೆಟ್ ಬ್ರೌಸ್ ಮಾಡಲು, ಮೇಲ್ ಚೆಕ್ ಮಾಡಲು, ಡೌನ್ಲೋಡ್ ಮಾಡಲು, ಬುಕ್ ಓದಲು, ಗೇಮ್ ಆಡಲು, ವಿಡಿಯೋ ನೋಡಲು, ಅರ್ಥ ವಿಷಯಗಳನ್ನು ಸಂಘಟಿಸಲು ಅಂದರೆ ಆರ್ಗನೈಸ್ ಮಾಡಲು ಟ್ಯಾಬ್ಲೆಟ್ ಅನ್ನು ಉಪಯೋಗಿಸುತ್ತಾರೆ. ಟ್ಯಾಬ್ಲೆಟ್ ಹಲವು ವಿಧಗಳಲ್ಲಿ ಬರುತ್ತವೆ. ಅವುಗಳಲ್ಲಿ ಇವು ಕೆಲವು. ಒಂದು ಬುಕ್ಲೆಟ್. ಪಿಸಿ ಟ್ಯಾಬ್ಲೆಟ್ನ ಅತಿ ಸರಳವಾದ ರೂಪವಾಗಿದೆ. ಇದು ನೋಡಲು ಬುಕ್ನಂತೆ ಇರುತ್ತದೆ. ಈ ಡಿವೈಸ್ನಲ್ಲಿ ಎರಡೂ ಕಡೆ ಡಿಸ್ಪ್ಲೇ ಇದೆ ಮತ್ತು ಎರಡೂ ಕಡೆ ಟಚ್ ಸ್ಕ್ರೀನ್ ಕಾರ್ಯರೂಪದಲ್ಲಿದೆ. ಈ ಡಿವೈಸ್ ಕೈ ಬರಹವನ್ನು ಗುರುತಿಸುವ ಸಾಫ್ಟ್ವೇರ್ ಅನ್ನು ಹೊಂದಿದ್ದು, ನೀವು ಪೇಪರ್ನ ಮೇಲೆ ಬರೆದಂತೆ ಇದರ ಮೇಲೆ ಬರೆಯಬಹುದಾಗಿದೆ. ಸ್ಲೇಟ್. ಇದು ಒಂದು ಅತ್ಯಂತ ಸಾಮಾನ್ಯ ಮತ್ತು ಪೋರ್ಟಬಲ್ ವಿಧದ ಟ್ಯಾಬ್ಲೆಟ್ ಪಿಸಿ ಆಗಿದೆ. ಸಾಮಾನ್ಯವಾಗಿ ಚಲನಚಿತ್ರಗಳನ್ನು ವೀಕ್ಷಿಸಲು, ವೆಬ್ ಬ್ರೌಸ್ ಮೂಲಕ ವಿಡಿಯೋಗಳನ್ನು ವೀಕ್ಷಿಸಲು, ವಿಡಿಯೋ ಕರೆಗಳನ್ನು ಮಾಡಲು ಮತ್ತು ಸ್ನೇಹಿತರೊಂದಿಗೆ ಚಾಟ್ ಮಾಡುವುದು, ಹೀಗೆ ಇದನ್ನು ಮನರಂಜನಾ ಕೇಂದ್ರವಾಗಿ ಬಳಸಲಾಗುತ್ತದೆ. ಪರಿವರ್ತಕ ಅಂದರೆ ಕನ್ವರ್ಟಿಬಲ್,
ನೋಡಲು ಟ್ಯಾಬ್ಲೆಟ್ಗಳು ಬಹುತೇಕ ಒಂದು ಸಾಂಪ್ರದಾಯಿಕ ಲ್ಯಾಪ್ಟಾಪ್ನಂತೆ ಕಾಣುತ್ತದೆ. ಇವೆರಡಕ್ಕೂ ಇರುವ ಪ್ರಮುಖ ವ್ಯತ್ಯಾಸವೆಂದರೆ ಇದು 180 ಡಿಗ್ರಿ ತಿರುಗಿಸಲು ಸಾಧ್ಯವಾಗುವ ಟಚ್ ಸ್ಕ್ರೀನ್ ಡಿಸ್ಪ್ಲೇಯೊಂದಿಗೆ ಬರುತ್ತದೆ. ಹೈಬ್ರಿಡ್ ಟ್ಯಾಬ್ಲೆಟ್, ಸ್ಲೇಟ್ ಮತ್ತು ಕನ್ವರ್ಟಿಬಲ್ ಟ್ಯಾಬ್ಲೆಟ್ನಲ್ಲಿರುವ ಅತ್ಯುತ್ತಮ ವೈಶಿಷ್ಟ್ಯಗಳನ್ನು ಒಳಗೊಂಡಿದೆ. ಹೈಬ್ರಿಡ್ ಟ್ಯಾಬ್ಲೆಟ್ ಜೋಡಿಸಬಹುದಾದ ಒಂದು ಕೀಬೋರ್ಡ್ನೊಂದಿಗೆ ಬರುತ್ತದೆ. ಇದರ ಸಹಾಯದಿಂದ ಸುಲಭವಾಗಿ ಹೈಬ್ರಿಡ್ ಟ್ಯಾಬ್ಲೆಟ್ನಿಂದ ಕನ್ವರ್ಟಿಬಲ್ ಪಿಸಿ ಟ್ಯಾಬ್ಲೆಟ್ ಆಗಿ ಪರಿವರ್ತಿಸಿಕೊಳ್ಳಬಹುದು. ಟ್ಯಾಬ್ಲೆಟ್ ಕಠಿಣ ವಾತಾವರಣ ಇರುವ ಪರಿಸ್ಥಿತಿಗಳಲ್ಲಿ ಕೆಲಸ ಮಾಡುವ ಬಳಕೆದಾರರಿಗೆ ಅತ್ಯಂತ ಸೂಕ್ತವಾಗಿದೆ. ಇದರಲ್ಲಿ ಆಘಾತ ನಿರೋಧಕ ಆಂತರಿಕ ಹಾರ್ಡ್ ಡ್ರೈವ್ ಮತ್ತು ಸುರಕ್ಷಿತ ಶೆಲ್ ಇರುವುದರಿಂದ ಇದು ಅತ್ಯಂತ ಬಾಳಿಕೆಯಾದವುಗಳಾಗಿವೆ. ನೀವು ಮುಖ್ಯವಾಗಿ ನೆನಪಿನಲ್ಲಿಡಬೇಕಾದ ವಿಷಯವೆಂದರೆ ಡಿವೈಸ್ ಅನ್ನು ಮೊದಲ ಬಾರಿಗೆ ಬಳಸುವಾಗ ಸುಮಾರು 6-8 ಗಂಟೆಯವರೆಗೆ ಅಥವಾ ಬ್ಯಾಟರಿ ಫುಲ್ ಆಗುವವರೆಗೆ ಚಾರ್ಜ್ ಮಾಡಬೇಕು. ಬ್ಯಾಟರಿಯನ್ನು ಚಾರ್ಜ್ ಮಾಡುವುದು ಹೇಗೆ? ಸುಲಭ. ಹಂತಗಳನ್ನು ಅನುಸರಿಸಿರಿ. ಮೊದಲಿಗೆ ಕೇಬಲ್ ಅನ್ನು ಚಾರ್ಜಿಂಗ್ ಹೆಡ್ಗೆ ಇನ್ಸರ್ಟ್ ಮಾಡಿ. ನಂತರ ಚಾರ್ಜಿಂಗ್ ಹೆಡ್ ಅನ್ನು ಸ್ಟ್ಯಾಂಡರ್ಡ್ಸ್ ಎಸಿ ಪವರ್ ಔಟ್ಲೆಟ್ಗೆ ಪ್ಲಗ್ ಮಾಡಿ. ಈಗ ಡಿವೈಸ್ ಸ್ವಯಂ ಚಾಲಿತವಾಗಿ ಚಾರ್ಜ್ ಆಗುತ್ತದೆ. ಡಿವೈಸ್ ಪೂರ್ಣವಾಗಿ ಚಾರ್ಜ್ ಆದ ನಂತರ ಚಾರ್ಜಿಂಗ್ ಹೆಡ್ ಅನ್ನು ಅನ್ಬ್ಲಾಕ್ ಮಾಡಿ. ಡಿವೈಸ್ನ ವಿದ್ಯುತ್ ಅನ್ನು ಉಳಿಸಲು ಪವರ್ ಸೇವರ್ ಬಟನ್ ಅನ್ನು ಒತ್ತುವ ಮೂಲಕ ಸ್ಕ್ರೀನ್ ಅನ್ನು ಆಫ್ ಮಾಡಬಹುದು. ಇದು ಸ್ಕ್ರೀನ್ ಅನ್ನು ಲಾಕ್ ಸ್ಕ್ರೀನ್ ಮೋಡ್ಗೆ ಬದಲಾಯಿಸುತ್ತದೆ. ಡಿವೈಸ್ ಅನ್ನು ಮರು ಸಕ್ರಿಯಗೊಳಿಸಲು ಈ ಪ್ರಕ್ರಿಯೆಯನ್ನು ಪುನರಾವರ್ತಿಸಿ. ಈ ಡಿವೈಸ್ ಅನ್ನು ಆಫ್ ಮಾಡಲು ಸರಿಯಾದ ಮಾರ್ಗ ಯಾವುದು? ಡಿವೈಸ್ ಅನ್ನು ಆಫ್ ಮಾಡಲು ಈ ಹಂತಗಳನ್ನು ಅನುಸರಿಸಿರಿ. ಮೊದಲಿಗೆ ಪವರ್ ಬಟನ್ ಅನ್ನು ಒತ್ತಿ. ಸ್ವಲ್ಪ ಸಮಯದವರೆಗೂ ಹಾಗೆ ಒತ್ತಿ ಹಿಡಿಯಿರಿ. ನಂತರ ಟ್ಯಾಬ್ಲೆಟ್ ಅನ್ನು ಆಫ್ ಮಾಡಲು ಖಚಿತಪಡಿಬೇಕೆಂದು ಮೆನುವು ಸೂಚನೆಯನ್ನು ತೋರಿಸುತ್ತದೆ. ನಂತರ ಆಫ್ ಮಾಡಲು ಪವರ್ ಆಫ್ ಬಟನ್ ಅನ್ನು ಒತ್ತಿ. ಅಪ್ಲಿಕೇಶನ್, ಫಂಕ್ಷನ್ ಮತ್ತು ಮೆನುವನ್ನು ಆರಂಭ ಮಾಡಲು ಹೋಮ್ ಸ್ಕ್ರೀನ್ ಆರಂಭಿಕ ಹಂತವಾಗಿದೆ. ನೀವು ಅಪ್ಲಿಕೇಶನ್ ಐಕಾನ್ಗಳನ್ನು, ಶಾರ್ಟ್ಕಟ್ಗಳನ್ನು, ಫೋಲ್ಡರ್ಗಳನ್ನು ಅಥವಾ ವಿಜೆಟ್ಸ್ಗಳನ್ನು ಸೇರಿಸುವ ಮೂಲಕ ನಿಮ್ಮ ಹೋಮ್ ಸ್ಕ್ರೀನ್ ಅನ್ನು ಕಸ್ಟಮೈಸ್ ಮಾಡಬಹುದು. ಹೆಚ್ಚುವರಿ ಸ್ಕ್ರೀನ್ ಅನ್ನು ನೋಡಲು ಸ್ಕ್ರೀನ್ ಅನ್ನು ಎಡಕ್ಕೆ ಅಥವಾ ಬಲಕ್ಕೆ ಸ್ವೈಪ್ ಮಾಡಿ. ಇಲ್ಲಿಯವರೆಗೆ ನೀವು ಕಂಪ್ಯೂಟರ್, ಮೊಬೈಲ್ ಫೋನ್ ಮತ್ತು ಟ್ಯಾಬ್ಲೆಟ್ ಬಳಸಲು ಹೇಗೆ ಎಂದು ಕಲಿತಿದ್ದೀರಾ.